ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಸ್ಆರ್ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗಂಗಾದೇವಿಯು ಅಷ್ಟವಸುಗಳಿಗೆ ಜನ್ಮ ನೀಡಲು ಅಂಗೀಕರಿಸಿದಳು ಒಂದು ದಿನ ಭರತವಂಶಕ್ಕೆ ಸೇರಿದಂತಹ ಪ್ರತೀಪನೆಂಬ ಮಹಾರಾಜ ಗಂಗಾ ನದಿಯ ತೀರದಲ್ಲಿ ಸೂರ್ಯ ನಮಸ್ಕಾರ ಮಾಡುತ್ತಿರುವಾಗ ಗಂಗಾದೇವಿಯು ತಾನು ಬ್ರಹ್ಮಲೋಕದಲ್ಲಿ ನೋಡಿದ ಗೋಪೀಶ ಅವರೇ ಎಂದು ಗ್ರಹಿಸಿ ಸುಂದರವಾದ ಮಾನವ ಸ್ತ್ರೀ ರೂಪ ಧರಿಸಿ ನೇರವಾಗಿ ಹೊರಟು ಪ್ರತೀಪನ ಬಲಭಾಗದ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ ಪ್ರತೀಪ ಮಹಾರಾಜ ಕಣ್ಬಿಟ್ಟು ನೋಡಿದರೆ ಅತ್ಯಂತ ಸೌಂದರ್ಯ ರೂಪ ಲಾವಣ್ಯವತಿಯಾದ ಸ್ತ್ರೀ ಕಾಣಿಸಿದಳು ನೀನು ಯಾರು ತಾಯಿ ನನ್ನ ತೊಡೆಯ ಮೇಲೆ ಏತಕ್ಕಾಗಿ ಕುಳಿತಿರುವೆ ಎಂದು ಕಾರಣ ಕೇಳಿದರೆ ಗಂಗಾದೇವಿಯು ಬ್ರಹ್ಮಲೋಕದಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ಪ್ರತೀಪನಿಗೆ ವಿವರಿಸಿದಳು ಆಗ ಅವರು ತಾಯಿ ಬಲಭಾಗದ ತೊಡೆ ಕೇವಲ ಮಗಳಿಗೆ ಮಾತ್ರವೇ ಸ್ವಂತ ಹೆಂಡತಿಯ ಸ್ಥಾನ ಎಡಗಡೆಯ ತೊಡೆ ಆದರೂ ನೀನಂದುಕೊಂಡ ಹಾಗೆ ನಾನು ದೇವದೂತನಲ್ಲ ಸಾಮಾನ್ಯವಾದ ಮಾನವ ಒಂದು ವೇಳೆ ನೀನೇಳುತ್ತಿರುವಂತಹ ಗೋಪೀಶ ನನಗೆ ಜನಿಸಿದರೆ ನಿಮ್ಮಿಬ್ಬರ ವಿವಾಹಕ್ಕೆ ನಾನು ಅನುಮತಿ ನೀಡುತ್ತೇನೆ ಎಂದರು ಗಂಗಾದೇವಿಯು ಸರಿ ಎಂದು ಹೇಳಿ ಅಲ್ಲಿಂದ ನದಿಯೊಳಗೆ ಹೊರಟು ಹೋದಳು ಕೆಲವು ವರ್ಷಗಳ ಬಳಿಕ ಪ್ರತೀಪನಿಗೆ ಸಂತನನೆಂಬ ಕುಮಾರ ಜನಿಸಿದ ಸಂತನ ಬೆಳೆದು ದೊಡ್ಡವನಾಗಿ ಯವ್ವನಕ್ಕೆ ಕಾಲಿಟ್ಟ ನಂತರ ಅವನಿಗೆ ಪಟ್ಟಾಭಿಷೇಕ ಮಾಡಿ ಸಂತನನೊಂದಿಗೆ ಪ್ರತೀಪ ಮಹಾರಾಜರು ಗಂಗಾದೇವಿಯ ಬಗ್ಗೆ ಹೀಗೆ ಹೇಳಿದರು ನಾನು ಗಂಗಾ ನದಿಯ ದಡದಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಧ್ಯಾನ ಮಾಡುತ್ತಾ ಕುಳಿತಿರುವಾಗ ಒಂದು ಸ್ತ್ರೀ ನನ್ನ ಬಳಿ ಬಂದು ನನ್ನನ್ನು ವಿವಾಹವಾಗುವಂತೆ ಕೇಳಿದಳು ಆದರೆ ಬಲಭಾಗದ ತೊಡೆ ಮಗಳ ಸ್ಥಾನವಾದ್ದರಿಂದ ನಾನು ಅವಳನ್ನು ಸೊಸೆಯಾಗಿ ಮಾಡಿಕೊಳ್ಳುತ್ತೇನೆಂದು ಭಾಷೆ ನೀಡಿದ್ದೇನೆ ನೀನು ಗಂಗಾ ನದಿ ಬಳಿ ಹೊರಟರೆ ಆ ನದಿಯ ತೀರದಲ್ಲಿ ನಿನಗೆ ಅಪ್ಸರಸೆಯಂತ ಸ್ತ್ರೀ ಕಾಣಿಸುತ್ತಾಳೆ ನೀನವಳನ್ನು ವಿವಾಹವಾಗು ಎಂದು ಹೇಳುತ್ತಾ ಅವರು ತಪಸ್ಸಿಗೆ ಹೊರಟು ಹೋದರು ಒಂದು ದಿನ ಸಂತನ ಮಹಾರಾಜ ಬೇಟೆಯಾಡಿ ಗಂಗಾ ನದಿ ತೀರದ ಬಳಿ ವಿಶ್ರಾಂತಿ ಪಡೆಯುತ್ತಿರುವಾಗ ಅಲ್ಲಿ ಅಪ್ಸರಸೆಯಂತೆ ಒಬ್ಬ ಸ್ತ್ರೀ ಕಾಣಿಸಿದಳು ಆಗ ಸಂತನ ಮಹಾರಾಜನಿಗೆ ತನ್ನ ತಂದೆಯ ಮಾತುಗಳು ನೆನಪಾಗಿ ಅವರು ಹೇಳಿದಂತಹ ಅಪ್ಸರಸೆ ಇವಳೇ ಇರಬಹುದೆಂದು ಭಾವಿಸಿ ಗಂಗಾದೇವಿಯೊಂದಿಗೆ ಸ್ನೇಹ ಬೆಳೆಸಿದರು ಆ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತದೆ ನಂತರ ಕೆಲವು ದಿನಗಳ ಬಳಿಕ ಸಂತನ ಗಂಗಾದೇವಿಯನ್ನು ವಿವಾಹವಾಗುವಂತೆ ಕೇಳುತ್ತಾನೆ ಅದಕ್ಕೆ ಗಂಗಾದೇವಿಯು ನನಗೆ ನಿನ್ನನ್ನು ವಿವಾಹವಾಗಲು ಇಷ್ಟವೇ ಆದರೆ ನನ್ನದೊಂದು ಷರತ್ತಿದೆ ಎಂದಳು ಏನಾ ಷರತ್ತು ಎಂದು ಸಂತನ ಕೇಳಿದರೆ ನಾನೇನೇ ಮಾಡಿದರೂ ಅದು ಶುಭವೋ ಅಥವಾ ಅಶುಭವೋ ನೀನು ನನ್ನನ್ನು ತಡೆಯುವಂತಿಲ್ಲ ಪ್ರಶ್ನಿಸುವಂತಿಲ್ಲ ನಾನು ಏನೇ ಮಾಡಿದರೂ ನೀನದನ್ನು ಅನುಮತಿಸಬೇಕು ಒಂದು ವೇಳೆ ನೀನು ನನ್ನ ಕೆಲಸಗಳಿಗೆ ಅಂಗೀಕರಿಸದೆ ನನ್ನನ್ನು ತಡೆದ ದಿನದಂದೇ ನಾನು ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಈ ಷರತ್ತು ನೀನೊಪ್ಪಿದರೆ ಮಾತ್ರವೇ ನಮ್ಮ ವಿವಾಹವಾಗುತ್ತದೆ ಎಂದಳು ಅದು ಗಂಗಾದೇವಿಯು ಅಷ್ಟವಸುಗಳಿಗೆ ಕೊಟ್ಟ ಮಾತನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಂತನನೊಂದಿಗೆ ಹಾಗೆ ಹೇಳಿರುತ್ತಾಳೆ ಸಂತನ ಮಹಾರಾಜ ಅವಳ ಸೌಂದರ್ಯಕ್ಕೆ ದಾಸನಾಗಿದ್ದ ಅದು ಮಾತ್ರವಲ್ಲದೆ ಗಂಗಾದೇವಿ ಗೋಪೀಶನನ್ನು ವಿವಾಹವಾಗುತ್ತಾಳೆಂದು ಬ್ರಹ್ಮದೇವರು ಸಹ ಹೇಳಿದ್ದರಿಂದ ಅವಳ ಷರತ್ತುಗಳನ್ನೆಲ್ಲ ಸಮ್ಮತಿಸಿ ಗಂಗಾದೇವಿಯನ್ನು ವಿವಾಹವಾಗುತ್ತಾರೆ ಕೆಲವು ತಿಂಗಳ ನಂತರ ಈ ದಂಪತಿಗಳಿಗೆ ಒಬ್ಬ ಮಗ ಜನಿಸುತ್ತಾನೆ ಸಂತನ ಮಹಾರಾಜನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಆದರೆ ಆ ಸಂತೋಷ ಬಹಳ ಹೊತ್ತು ಉಳಿಯಲಿಲ್ಲ ಅದಕ್ಕೆ ಕಾರಣ ಗಂಗಾದೇವಿ ಆ ಹಸುಗೂಸನ್ನು ಹುಟ್ಟಿದೊಡನೆಯೇ ಕೊಂಡೊಯ್ದು ನದಿಯಲ್ಲಿ ಎಸೆಯುತ್ತಾಳೆ ಸಂತನ ಮಹಾರಾಜ ಗಂಗಾದೇವಿಗೆ ಕೊಟ್ಟ ಮಾತು ನೆನಪಾಗಿ ಗಂಗಾದೇವಿಯನ್ನು ಕಳೆದುಕೊಳ್ಳಲು ಮನಸ್ಸು ಬಾರದೆ ಸುಮ್ಮನಾದ ಹಾಗೆಯೇ ಈ ದಂಪತಿಗಳಿಗೆ ಒಬ್ಬರ ಹಿಂದೆ ಒಬ್ಬರಂತೆ ಏಳು ಜನ ಗಂಡು ಮಕ್ಕಳು ಜನಿಸುತ್ತಾರೆ ಗಂಗಾದೇವಿಯು ಆ ಎಲ್ಲ ಮಕ್ಕಳು ಜನಿಸಿದೊಡನೆಯೇ ಅವರನ್ನು ತೆಗೆದುಕೊಂಡು ಹೋಗಿ ನದಿಯಲ್ಲಿ ಎಸೆಯುತ್ತಿದ್ದಳು ಇನ್ನು ಎಂಟನೇ ಬಾರಿ ಮಹಾ ತೇಜೋವಂತನಾದ ಕುಮಾರ ಜನಿಸುತ್ತಾನೆ ಇನ್ನು ಆ ಮಗುವನ್ನು ಸಂತೋಷದಿಂದ ಸಂತನನೊಂದಿಗೆ ಬೆಳೆಸೋಣವೆಂದುಕೊಂಡಿರುತ್ತಾಳೆ ಗಂಗಾದೇವಿ ಆದರೆ ಆ ಏಳು ಮಕ್ಕಳನ್ನು ಒಂದರ ಹಿಂದೆ ಒಂದಾಗಿ ನೀರಿಗೆಸೆದ ಗಂಗೆಯ ಮೇಲೆ ಸಂತನನಿಗೆ ಅದಾಗಲೇ ಕೋಪ ಬೆಳೆದಿತ್ತು ಗಂಗಾದೇವಿ ಸಂತೋಷದಿಂದ ಆ ಮಗುವನ್ನು ಸಂತನನ ಕೈಗೆ ಕೊಡೋಣವೆಂದು ಎದ್ದು ನಿಂತರೆ ಅದನ್ನು ಗಮನಿಸಿದ ಸಾಂತನ ಈ ಮಗುವನ್ನು ಸಹ ನೀರಿಗೆಸೆಯುತ್ತಾಳೆ ಎಂದು ಗ್ರಹಿಸಿ ಕೋಪದಿಂದ ಗಂಗೆಯನ್ನು ರಾಕ್ಷಸಿ ಎಂತಹವರಾದರೂ ಮಾತೃತ್ವವನ್ನು ಬಯಸುತ್ತಾರೆ ಆದರೆ ನೀನು ಎಷ್ಟು ಜನ ಮಕ್ಕಳು ಜನಿಸಿದರೂ ಸಹ ಗಂಗಾ ನದಿಯಲ್ಲಿ ಎಸೆಯುತ್ತಿರುವೆ
ಇದುವರೆಗೂ ಏಳು ಜನ ಮಕ್ಕಳನ್ನು ನೀರು ಪಾಲಾಗಿಸಿರುವೆ. ಇದು ಎಂಟನೇ ಬಾರಿ. ಇನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ಈ ಮಗುವಿನ ವಿಷಯದಲ್ಲಿ ಹಾಗಾಗಲು ನಾನು ಒಪ್ಪುವುದಿಲ್ಲ ಎಂದು ಅವಳನ್ನು ಹಿಗ್ಗಾಮುಗ್ಗ ತಳಿಸಿದ. ಆಗ ಗಂಗಾದೇವಿಯು, ನಾನು ನಿನಗೆ ಮುಂಚೆಯೇ ಹೇಳಿದ್ದೇನೆ, ನೀನು ನನ್ನನ್ನು ತಡೆದ ದಿನದಂದೇ ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತೇನೆಂದು ಎಂದಳು. ನಿನ್ನಂತಹ ಕ್ರೂರಿ ಹೆಣ್ಣಿನ ಅವಶ್ಯಕತೆ ನನಗಿಲ್ಲ. ಮೊದಲು ಆ ಮಗುವನ್ನು ಕೆಳಗಿಟ್ಟು ಹೊರಡು ಎಂದು ಕೋಪದಿಂದ ಹೇಳಿದ ಸಾಂತನ. ಆ ಮಾತಿಗೆ ಗಂಗಾದೇವಿಯು ಜೋರಾಗಿ ನಕ್ಕಳು. ಏತಕ್ಕಾಗಿ ನಗುತ್ತಿರುವೆ ಎಂದು ಸಾಂತನ ಕೇಳಿದರೆ ಗಂಗಾದೇವಿಯು, ಸಾಂತನ, ಇಷ್ಟು ವರ್ಷಗಳ ಕಾಲ ನಾನು ಹುಟ್ಟಿದೊಡನೆಯೇ ಮಕ್ಕಳನ್ನು ನದಿಗೆಸೆದು ಕೊಲ್ಲಲಿಲ್ಲ. ಬದಲಾಗಿ ನಮಗೆ ಜನಿಸಿದ ಏಳು ವಸುಗಳನ್ನು ಶಾಪವಿಮುಕ್ತರನ್ನಾಗಿಸಿದ್ದೇನೆ. ಈಗ ಹುಟ್ಟಿರುವ ಈ ಮಗು ಜೀವನ ಪರ್ಯಂತ ಭೂಲೋಕದಲ್ಲಿ ಜೀವಿಸಬೇಕೆಂಬ ಶಾಪ ಹೊಂದಿರುವಂತಹ ಅಷ್ಟಮವಸು. ಮರಣಿಸಿರುವವರೆಲ್ಲರೂ ನಿನಗೆ ಮಾತ್ರವಲ್ಲ, ನನಗೂ ಸಹ ಮಕ್ಕಳೇ. ಈ ಮಗು ನಮ್ಮೊಂದಿಗೆ ಸಂತೋಷವಾಗಿ ಜೀವಿಸುತ್ತಾನೆಂಬ ವಿಷಯ ನಿನ್ನ ಬಳಿ ಹೇಳುವ ಮೊದಲೇ ನೀನು ನನ್ನನ್ನು ಅಪಾರ್ಥ ಮಾಡಿಕೊಂಡಿರುವೆ. ಈಗ ನಾನಿವನನ್ನು ಕರೆದೋಗಿ ವಶಿಷ್ಠ ಮುನಿಗಳ ಬಳಿ ಹಾಗೂ ಪರಶುರಾಮರ ಬಳಿ ಸೇರಿಸಿ ಇವನಿಗೆ ಸಕಲ ವಿದ್ಯೆಗಳನ್ನು ಅನುಗ್ರಹಿಸಿ ಪುನಃ ಕರೆತಂದು ನಿನಗೆ ಇವನನ್ನು ಒಪ್ಪಿಸುತ್ತೇನೆ. ಅದುವರೆಗೂ ಇವನಿಗಾಗಿ ಕಾಯುತ್ತಿರು ಎನ್ನುತ್ತಾ ಗಂಗಾದೇವಿ ಆ ಮಗುವಿನೊಂದಿಗೆ ನದಿಯೊಳಗೆ ಹೊರಟು ಹೋದಳು. ಆ ಮಗುವೇ ದೇವವ್ರತ. ಜೀವನ ಪರ್ಯಂತ ಮಾನವನಂತೆ ಭೂಲೋಕದಲ್ಲಿ ಜೀವಿಸಬೇಕೆಂಬ ಶಾಪಕ್ಕೆ ಗುರಿಯಾದ ಅಷ್ಟಮವಸುಗಳಲ್ಲೊಬ್ಬ. ಗಂಗಾದೇವಿಯ ಗರ್ಭದಲ್ಲಿ ಜನಿಸಿದರಿಂದಾಗಿ ಗಂಗಾಪುತ್ರ ಸಾಂತನ ಪುತ್ರನಾದ ಭೀಷ್ಮ ಕುರುವಂಶದಲ್ಲಿ ಉದಯಿಸಿದ. ಆ ರೀತಿ ಆ ಮಗುವನ್ನು ಅಲ್ಲಿಂದ ಗಂಗಾದೇವಿ ಕೊಂಡೊಯ್ದ ಬಳಿಕ ಸಾಂತನ ಮಹಾರಾಜ ರಾಜ್ಯಭಾರ ನಡೆಸುತ್ತಾ ಸಮಯ ಸಾಗಿಸುತ್ತಿದ್ದ. ಇತ್ತ ಗಂಗಾದೇವಿಯು ಆ ಮಗುವಿಗೆ ದೇವವ್ರತನೆಂದು ನಾಮಕರಣ ಮಾಡಿ ಅವನನ್ನು ಉತ್ತಮವಾಗಿ ಬೆಳೆಸಬೇಕೆಂಬ ಉದ್ದೇಶದಿಂದ ವಶಿಷ್ಠರು ಹಾಗೂ ಪರಶುರಾಮರ ಬಳಿ ವಿದ್ಯೆ ಕಲಿಸಲು ಕಳಿಸಿದಳು. ಆ ಹುಡುಗ ವಶಿಷ್ಠರು ಹಾಗೂ ಪರಶುರಾಮರ ಬಳಿ ಸಕಲ ವಿದ್ಯೆಗಳನ್ನು ಕಲಿತು ಬೆಳೆದು ದೊಡ್ಡವನಾದ ಬಳಿಕ ಅವನನ್ನು ಸಾಂತನ ಮಹಾರಾಜರನ್ನು ಭೇಟಿಯಾಗಲು ಕರೆತರುತ್ತಿದ್ದಳು. ಆಗ ದೇವವ್ರತ ಗಂಗಾದೇವಿಯ ಬಳಿ, ನಾವೀಗ ಎಲ್ಲಿಗೆ ಹೊರಟಿದ್ದೇವೆ ಎಂದು ಕೇಳಿದರೆ, ನಿನ್ನ ತಂದೆಯ ಬಳಿ ಎಂದಳು. ಅದಕ್ಕೆ ದೇವವ್ರತ ಆಶ್ಚರ್ಯಗೊಂಡು, ನನಗೆ ತಂದೆ ಇದ್ದಾರೆಯೇ? ಹಾಗಾದರೆ ಅವರ ಬಗ್ಗೆ ನೀವೇಕೆ ನನ್ನ ಬಳಿ ಇದುವರೆಗೂ ಹೇಳಲಿಲ್ಲ ಎಂದು ಕೇಳಿದಾಗ ಗಂಗಾದೇವಿಯು ನಡೆದ ಕಥೆಯನ್ನೆಲ್ಲ ದೇವವ್ರತನ ಬಳಿ ವಿವರಿಸುತ್ತಾ ಸಾಂತನ ಮಹಾರಾಜನ ಪ್ರಗತಿಯ ಬಗ್ಗೆ, ಪರಾಕ್ರಮದ ಬಗ್ಗೆ ವಿವರಿಸಿದಳು. ಈ ಸಮಸ್ತ ಭೂಮಿಗಿಂತಲೂ ಉದಾರ ಮನಸ್ಸುಳ್ಳವಳು ತಾಯಿ. ಈ ಸಮಸ್ತ ಆಕಾಶಕ್ಕಿಂತಲೂ ಉತ್ತಮವಾದವನು ತಂದೆ. ಸತ್ಯವೇ ತಾಯಿ, ಜ್ಞಾನವೇ ತಂದೆ. ಯಾವ ಪುತ್ರ ಅಥವಾ ಪುತ್ರಿ ತನ್ನ ಹೆತ್ತವರನ್ನು ಗೌರವಿಸುವುದಿಲ್ಲವೋ ಅವರು ನಾಯಿಗಿಂತಲೂ ಹೀನ ಎಂದು ನಮ್ಮ ವೇದಗಳು ತಿಳಿಸುತ್ತವೆ. ಪ್ರಪಂಚದಲ್ಲಿ ತಂದೆಯ ಆಜ್ಞೆಯನ್ನು ಪಾಟಿಸುವುದಕ್ಕಿಂತಲೂ ಮತ್ತೊಂದು ಧರ್ಮಾಚರಣೆ ಇಲ್ಲ ಎಂದು ತಂದೆಯ ಶ್ರೇಷ್ಠತೆಯ ಬಗ್ಗೆ ದೇವವ್ರತನಿಗೆ ಬೋಧಿಸಿದಳು ಗಂಗಾ. ಮುಂದೇನಾಯಿತು? ಗಂಗಾ ಸಾಂತನ ಮಹಾರಾಜರನ್ನು ಭೇಟಿಯಾದಳ. ದೇವವ್ರತನನ್ನು ಸಾಂತನ ಮಹಾರಾಜನಿಗೆ ಒಪ್ಪಿಸಿದಳ ಎನ್ನುವ ವಿಷಯಗಳು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡುತ್ತಾ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.